ಇಲ್ಲ ಅಂದ್ರೆ ಕಾರ್ಪೊರೇಷನ್ ಕಮಿಷನರ್ ಜೈಲ್ಗೆ ಹೋಗಬೇಕಾದಂತ ಪರಿಸ್ಥಿತಿ ಇವತ್ತು ಬರ್ತಾ ಇದೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಇದೀನಿ ಇದಕ್ಕೆ ನೀವು ಗಾಡಿ ಇಟ್ಕೊಂಡು ಬದುಕಿ ನಾನು ಬೇಡ ಅಂತ ಹೇಳುದಿಲ್ಲ ನಾವು ಪ್ರೋತ್ಸಾಹ ಕೊಡ್ತೇವೆ ಬೀದಿ ವ್ಯಾಪಾರಿಗಳಿಗೆ ಅಂದ್ರೆ ಗಾಡಿ ಇಟ್ಕೊಂಡು ಎಲ್ಲ ಸೈಡ್ ಅಲ್ಲಿ ಇಟ್ಕೊಂಡು ಮುಂದ್ ಮುಂದಕ್ಕೆ ಹೋಗ್ತಾ ಇರ್ಬೇಕು ನೀವು ಒಂದೇ ಕಡೆ ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಕೂತ್ಕೊಂಡ್ರೆ ಅದು ಕಾರ್ಪೊರೇಷನ್ ಆಸ್ತಿಯಲ್ಲಿ ಅದು ಮಾಡೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ನಾವು ನಿಮ್ಗೆಲ್ಲ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಯಾರಿಗೂ ತೊಂದರೆ ಕೊಡಬೇಕು ಅಂತ ಇಷ್ಟ ಇಲ್ಲ ನಮ್ಗೆ ನಿಮ್ಮ ಬದುಕು ಕಟ್ಕೊಳ್ಳಿ ನ್ಯಾಯಬದ್ಧವಾಗಿ ಬದ್ಕ ಕಟ್ಕೊಳ್ಳಿ ಹತ್ತು ಸಾವಿರ ರೂಪಾಯಿ ಕೂಡ ಸಾಲವನ್ನು ಬಿಬಿಎಂಪಿ ಕೊಡ್ತದೆ ಎಲ್ಲ ತರದ ಪ್ರೋತ್ಸಾಹ ಕೂಡ ಮಾಡಲಿಕ್ಕೆ ನಾವು ಬದ್ರಾಗಿದ್ದೇವೆ ಸೊ ಶ್ರಮಿಕರಿಗೆ ನಮಗೆ ಕಾಳಜಿ ಇದೆ ಶ್ರಮಿಕರಿಂದನೇ ಇವತ್ತು ಇಷ್ಟೆಲ್ಲಾ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲ ಸಾಧ್ಯ ಈ ಮಧ್ಯೆ ಈ ಫ್ಲೆಕ್ಸ್ ನಾನು ಬ್ಯಾನ್ ಮಾಡಿದ್ದೇನೆ ಕೋರ್ಟ್ ಆದೇಶ ಇದೆ ನೆನೆ ನೋಡಿದೆ ನಮ್ಮ ದೇವರಾಜ್ ಇದರಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ರು ಅಲ್ಲೆಲ್ಲ ಜಯನಗರದಲ್ಲಿತ್ತು ನಮ್ಮನೆ ಕಡೆ ನನ್ನ ಫೋಟೋ ಕೂಡ ಹಾಕೊಂಡಿದ್ರು ನಾನು ಕಾರ್ಪೊರೇಷನ್ ಕಮಿಷನರ್ ಗೆ ಹೇಳಿದ್ದೇನೆ ಮೊದಲು ನನ್ನ ಫೋಟೋ ಹಾಕೊಳ್ಳಿ ಯಾವುದೇ ಫೋಟೋ ಹಾಕೊಳ್ಳಿ ಮೊದಲು ಕೇಸ್ ಹಾಕಿ ಅಂತ ನಾನು ಅವ್ರಿಗೆ ಕೇಸ್ ಹಾಕಿ ಬದ್ಲು ಕುಲ ಮಾಡಬೇಕು ಅಂತ ಹೇಳಿದ್ದೇನೆ ಸೊ ಅದಕ್ಕೆ ಯಾರು ಕೂಡ ನಾನು ತಮಗೆ ಮನವಿ ಮಾಡಿಕೊಳ್ಳೋದು ಈ ಒಂದು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಬರ್ತಾ ಇದೆ ಯಾರು ಬರ್ತ್ಡೇಗೆ ಡೇಗೆ ಡೆತ್ ಡೇಗೆ ಇನ್ನೊಂದು ಸಂಕ್ರಾಂತಿ ಶುಭಾಶಯಗಳು ಹೊಸ ವರ್ಷ ಶುಭಾಶಯಗಳು ದಯವಿಟ್ಟು ಇದನ್ನೆಲ್ಲ ಬಿಡಿ ಯಾವುದೇ ಪಾರ್ಟಿಯವರಾಗ್ಲಿ ಕಾಂಗ್ರೆಸ್ ಆಗಲಿ ದಳ ಆಗಲಿ ಬಿಜೆಪಿ ಆಗಲಿ ಯಾರು ಕಾನೂನು ಬಾಹಿರವಾಗಿ ಯಾರಿಗೂ ಕೂಡ ಫ್ಲೆಕ್ಸ್ ಹಾಕಲಿಕ್ಕೆ ಮತ್ತೆ ಅವಕಾಶ ಕೊಡುವುದಿಲ್ಲ ಯಾರು ಹಾಕಿದ್ರೂ ಕೂಡ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತೇಳಿ ನಾನು ಕಾರ್ಪೊರೇಷನ್ ಕಮಿಷನರ್ಗೆ ಕೋರ್ಟಿನ ಆದೇಶನ ಅನುಸರಣೆ ಮಾಡಬೇಕು ಅಂತೇಳಿ ಅವರಿಗೆ ಚೀಫ್ ಜಸ್ಟಿಸ್ ಅವರು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಬೇಕು ಅಂತ ನಾನು ಹೇಳಿದ್ದೇನೆ ಸೊ ಅದಕ್ಕೆ ಈ ಕಸ ವಿಚಾರದಲ್ಲಿ ನಿಮ್ಮ ನಿಮ್ಮ ಮನೆ ಸುತ್ತಮುತ್ತಲು ನಿಮ್ಮ ನಿಮ್ಮ ಚರಂಡಿಗಳಲ್ಲಿ ಬರೀ ನಿಮ್ಮ ಮನೆಯಿಂದ ತೆಗೆದುಬಿಟ್ಟು ಚರಂಡಿ ಹಾಕೋದಲ್ಲ ಇದಕ್ಕೆಲ್ಲ ಒಂದು ಹೊಸ ರೂಪನ ಕೊಡಬೇಕು ನಾ ದೊಡ್ಡ ಸ್ಟಡಿ ಮಾಡ್ತಾ ಇದ್ದೀನಿ ಬಹಳ ಒಂದು ದೊಡ್ಡ ಇದನ್ನದೇ ಒಂದು ದೊಡ್ಡ ಗ್ಯಾಂಗ್ ಇದೆ ಇದನ್ನ ಏನಾದ್ರು ಮಾಡಿ ನಿಯಂತ್ರಣ ಮಾಡಬೇಕು ಬೆಂಗಳೂರಲ್ಲಿ ಟ್ರಾಫಿಕ್ ಈ ಕಸ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇವೆರಡನ್ನ ನಾವು ಒಂದು ಅದ ಹತೋಟಿಗೆ ತಂದ್ರೆ ಬಹುಶಃ ಮುಂದಕ್ಕೆಲ್ಲ ಸೋರೋಗ್ತದೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ವೈಟ್ ಟ್ಯಾಪಿಂಗ್ ರಸ್ತೆ ಮತ್ತು ಕೆಲವು ಡಾಂಬರ್ ಮಾಡಬೇಕು ಅಂತೇಳಿ ಯೋಜನೆಯನ್ನ ರೂಪಿಸಿ ಈಗಾಗಲೇ ಟೆಂಡರ್ ಕರೀಲಿಕ್ಕೆ ಎಲ್ಲ ಸಿದ್ಧತೆಯನ್ನ ನಮ್ಮಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದೇವೆ ಸೊ ಮೇಜರು ಈಗ ಟ್ಯಾಕ್ಸ್ ಸಮಸ್ಯೆ ಇದನ್ನ ಬಗೆಹರಿಸ್ತೇವೆ ಇವತ್ತು ದಿನೇಶ್ ಅವರ ಕ್ಷೇತ್ರದಲ್ಲಿ ಮೂರು ಕ್ಷೇತ್ರದವರನ್ನು ಕೂಡ ಕರೆಸಿದ್ದೇವೆ ಇಲ್ಲ ಅಂದ್ರೆ ಕಾರ್ಪೊರೇಷನ್ ಕಮಿಷನರ್ ಜೈಲ್ಗೆ ಹೋಗಬೇಕಾದಂತ ಪರಿಸ್ಥಿತಿ ಇವತ್ತು ಬರ್ತಾ ಇದೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದೀನಿ ಇದಕ್ಕೆ ನೀವು ಗಾಡಿ ಇಟ್ಕೊಂಡು ಬದುಕಿ ನಾನು ಬೇಡ ಅಂತ ಹೇಳೋದಿಲ್ಲ ನಾವು ಪ್ರೋತ್ಸಾಹ ಕೊಡ್ತೇವೆ ಬೀದಿ ವ್ಯಾಪಾರಿಗಳಿಗೆ ಅಂದ್ರೆ ಗಾಡಿ ಇಟ್ಕೊಂಡು ಎಲ್ಲ ಸೈಡ್ ಅಲ್ಲಿ ಇಟ್ಕೊಂಡು ಮುಂದ್ ಮುಂದಕ್ಕೆ ಹೋಗ್ತಾ ಇರ್ಬೇಕು ನೀವು ಒಂದೇ ಕಡೆ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಕಾರ್ಪೊರೇಷನ್ ಆಸ್ತಿಯಲ್ಲಿ ಅದು ಮಾಡೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ನಾವು ನಿಮ್ಗೆಲ್ಲ ಕೂಡ ನಾನು ಮನವಿ ಮಾಡಿಕೊಡ್ತೇನೆ ಯಾರಿಗೂ ತೊಂದರೆ ಕೊಡಬೇಕು ಅಂತ ಇಷ್ಟ ಇಲ್ಲ ನಮಗೆ ನಿಮ್ಮ ಬದುಕು ಕಟ್ಕೊಳ್ಳಿ ನ್ಯಾಯಬದ್ಧವಾಗಿ ಕಟ್ಕೊಳ್ಳಿ ಹತ್ತು ಸಾವಿರ ರೂಪಾಯಿ ಕೂಡ ಸಾಲವನ್ನು ಬಿಬಿಎಂಪಿ ಕೊಡ್ತದೆ ಎಲ್ಲ ತರಹದ ಪ್ರೋತ್ಸಾಹ ಕೂಡ ಮಾಡಲಿಕ್ಕೆ ನಾವು ಭದ್ರಾಗಿದ್ದೇವೆ ಸೊ ಶ್ರಮಿಕರಿಗೆ ನಮಗೆ ಕಾಳಜಿ ಇದೆ ಶ್ರಮಿಕರಿಂದನೇ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲ ಸಾಧ್ಯ ಈ ಮಧ್ಯೆ ಈ ಫ್ಲೆಕ್ಸ್ ನಾನು ಬ್ಯಾನ್ ಮಾಡಿದ್ದೇನೆ ಕೋರ್ಟ್ ಆದೇಶ ಇದೆ ನೆನೆ ನೋಡಿದೆ ನಮ್ಮ ದೇವರಾಜ್ ಇದರಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ರು ಅಲ್ಲೆಲ್ಲ ಜಯನಗರದಲ್ಲಿತ್ತು ನಮ್ಮನೆ ಕಡೆ ನನ್ನ ಫೋಟೋ ಕೂಡ ಹಾಕೊಂಡಿದ್ರು ನಾನು ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದ್ದೇನೆ ಮೊದಲು ನನ್ನ ಫೋಟೋನು ಹಾಕೊಳ್ಳಿ ಯಾವುದೇ ಫೋಟೋ ಹಾಕೊಳ್ಳಿ ಮೊದಲು ಕೇಸ್ ಹಾಕಿ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ ಕೇಸ್ ಹಾಕಿ ಮೊದಲು ಕುಲ ಮಾಡಬೇಕು ಅಂತ ಹೇಳಿದ್ದೇನೆ ಸೊ ಅದಕ್ಕೆ ಯಾರು ಕೂಡ ನಾನು ತಮ್ಗೆ ಮನವಿ ಮಾಡಿಕೊಳ್ಳೋದು ಈ ಒಂದು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಬರ್ತಾ ಇದೆ ಯಾರು ಬರ್ತ್ಡೇಗೆ ಡೆತ್ ಡೇಗೆ ಇನ್ನೊಂದು ಸಂಕ್ರಾಂತಿ ಶುಭಾಶಯಗಳು ಹೊಸ ವರ್ಷ ಶುಭಾಶಯಗಳು ದಯವಿಟ್ಟು ಇದನ್ನೆಲ್ಲ ಬಿಡಿ ಯಾವುದೇ ಪಾರ್ಟಿಯವರಾಗ್ಲಿ ಕಾಂಗ್ರೆಸ್ ಆಗಲಿ ದಳ ಆಗಲಿ ಬಿಜೆಪಿ ಆಗಲಿ ಯಾರು ಕಾನೂನು ಬಾಹಿರವಾಗಿ ಯಾರಿಗೂ ಕೂಡ ಫ್ಲೆಕ್ಸ್ ಹಾಕಲಿಕ್ಕೆ ಮತ್ತೆ ಅವಕಾಶ ಕೊಡುವುದಿಲ್ಲ ಯಾರು ಹಾಕೋದ್ರೂ ಕೂಡ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತೇಳಿ ನಾನು ಕಾರ್ಪೊರೇಷನ್ ಕಮಿಷನ್ಗೆ ಕೋರ್ಟಿನ ಆದೇಶನ ಅನುಸರಣೆ ಮಾಡಬೇಕು ಅಂತೇಳಿ ಅವರಿಗೆ ಚೀಫ್ ಜಸ್ಟಿಸ್ ಅವರು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಬೇಕು ಅಂತ ನಾನು ಹೇಳಿದ್ದೇನೆ ಸೊ ಅದಕ್ಕೆ ಈ ಕಸ ವಿಚಾರದಲ್ಲಿ ನಿಮ್ ನಿಮ್ಮ ಮನೆ ಸುತ್ತಮುತ್ತಲು ನಿಮ್ ನಿಮ್ ಚರಂಡಿಗಳಲ್ಲಿ ಬರೀ ನಿಮ್ ಮನೆಯಿಂದ ತೆಗೆದುಬಿಟ್ಟು ಚರಂಡಿ ಹಾಕೋದಲ್ಲ ಇದಕ್ಕೆಲ್ಲ ಒಂದು ಹೊಸ ರೂಪನ ಕೊಡಬೇಕು ನಾ ದೊಡ್ಡ ಸ್ಟಡಿ ಮಾಡ್ತಾ ಇದ್ದೀನಿ ಬಹಳ ಒಂದು ದೊಡ್ಡ ಇದೇ ಒಂದು ದೊಡ್ಡ ಗ್ಯಾಂಗ್ ಇದೆ ಇದನ್ನ ಏನಾರು ಮಾಡಿ ನಿಯಂತ್ರಣ ಮಾಡಬೇಕು ಬೆಂಗಳೂರಲ್ಲಿ ಟ್ರಾಫಿಕ್ಕು ಈ ಕಸ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇವೆರಡನ್ನ ನಾವು ಒಂದು ಅದ ಹತೋಟಿಗೆ ತಂದ್ರೆ ಬಹುಶಃ ಮುಂದಕ್ಕೆಲ್ಲ ಸೋರೋಗ್ತದೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ವೈಟ್ ಟ್ಯಾಪಿಂಗ್ ರಸ್ತೆ ಮತ್ತು ಕೆಲವು ಡಾಂಬರ್ ಮಾಡಬೇಕು ಅಂತೇಳಿ ಯೋಜನೆಯನ್ನ ರೂಪಿಸಿ ಈಗಾಗಲೇ ಟೆಂಡರ್ ಕರೀಲಿಕ್ಕೆ ಎಲ್ಲ ಸಿದ್ಧತೆಯನ್ನ ನಮ್ಮಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಸೊ ಮೇಜರು ಈಗ ಟ್ಯಾಕ್ಸ್ ಸಮಸ್ಯೆ ಇದನ್ನ ಬಗೆಹರಿಸ್ತೇವೆ ಇವತ್ತು ದಿನೇಶ್ ಅವರ ಕ್ಷೇತ್ರದಲ್ಲಿ ಮೂರು ಕ್ಷೇತ್ರದವರನ್ನು ಕೂಡ ಕರೆಸಿದ್ದೇವೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಗಳಿಸಬೇಕೆ ಭಯ ಬಿಡಿ ಹೂಡಿಕೆ ಮಾಡಿ ತಿಳಿಯಿರಿ ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾಕ್ವೆಸ್ಟ್ಮೆಂಟ್ ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ ಈಕ್ವಿಟಿಎಫ್ ಡಿರೈವಿಟೀಸ್ ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕು ಚಿಂತೆ ಬೇಡ ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೀರಿ ಸಂಪರ್ಕಿಸಿ ತಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ